ಪಕ್ಷಿಗಳಿಲ್ಲದ ಜಗತ್ತು ಹೇಗಿರ್ಬೋದು? ಅದು ಎಷ್ಟು ಅಸುಂದರವಾಗಿರ್ಬೋದು, ಎಷ್ಟು ನಿರ್ಜನವಾಗಿರ್ಬೋದು, ಇದನ್ನು ಊಹಿಸಿಕೊಳ್ಳಿಕ್ಕೆ ಸಾಧ್ಯ. ಆ ಪಕ್ಷಿಗಳು ನಮ್ಮ ಪರಿಸರಕ್ಕೆ, ಒಂದು ಪ್ರಕೃತಿಗೆ ಒಂದು ಚೈತನ್ಯ, ಒಂದು ಸಂತೋಷವನ್ನು ತಂದುಕೊಡ್ತದೆ. ಇದು ಮುಂದೆಗೆ ಈ ಪಕ್ಷಿಗಳು ಏನಾದವು ಅಂತೇಳಿ ಊಹಿಸಿದ್ರೆ ಕಷ್ಟ. ಈಗಾಗಲೇ ಅನೇಕ ಪಕ್ಷಿಗಳು ಗುಬ್ಬಚ್ಚಿ ಕಾಣಿ ಒಂದೊಂದೇ ಪಕ್ಷಿಗಳು ಕಾಣೆ ಆಗ್ತವೆ. ನಮ್ಮ ಮನೆಯಲ್ಲಿ ಕಾಗೆಗಳು ಸಿಕ್ಕಾಬಟ್ಟೆ ಬರ್ತಾ ಇದ್ವು, ಈಗ ಕಾಗೆಯೇ ಬರಲ್ಲ. ನಾವು ದಿನ ಪ್ರತಿದಿನ ಬೆಳಿಗ್ಗೆ ತಿಂಡಿಗಿಂಡಿ ಮಾಡಿದರೆ ನಾವು ಮೊದಲು ಹಾಕುವುದು ಕಾಗೆಗಳಿಗೆ, ಆಮೇಲೆ ದನಗಳಿಗೆ, ಆಮೇಲೆ ಬೆಕ್ಕುಗಳಿಗೆ, ಆಮೇಲೆ ನಮಗೆ ಕೊಡುವಂಥದ್ದು. ಈ ಒಂದು ಪಕ್ಷಿ ಮತ್ತು ಪರಿಸರದ ಒಂದು ಸೌಂದರ್ಯ ಯಾವತ್ತಿಗೆ ಕಾಣೆ ಆಗ್ತದೆ ಅಂತ ಹೇಳೋದು ಕಷ್ಟ. ಕನಿಷ್ಠ ಈ ಚಿತ್ರಗಳ ಮೂಲಕವಾಗಿ ನಮ್ಮ ಮುಂದಿನ ಮಕ್ಕಳಿಗೆ, ಓ ಇದು ಹೀಗೆ, ಇದು ಗಿಳಿ, ಇದು ಕೋಗಿಲೆ, ಇದು ಕಾಗೆ, ಇದು ಮತ್ತೊಂದು ಪಕ್ಷಿ, ಇದನ್ನು ಒಂದು ಶಾಶ್ವತಗೊಳಿಸುವಂಥ ಒಂದು ಪ್ರಯತ್ನ ಒಂದು ಶಿವಸುಬ್ರಹ್ಮಣ್ಯ ಮಾಡಿದ್ದಾನೆ. ದೀಪದ ಕೆಳಗೆ ಕತ್ತಲು ಇರುತ್ತೆ. ನಮ್ಮ ಹುಟ್ಟೂರಲ್ಲಿ ಒಂದು ಯಾರೋ ಸನ್ಮಾನ, ಒಂದು ಸಣ್ಣ ಸಂಘ ಸನ್ಮಾನ ಮಾಡಿದರೆ, ಅಥವಾ ನಮ್ಮ ಜಿಲ್ಲೆ ಯಾವುದೋ ಸಂಘಟನೆ ಅಥವಾ ಸಂಸ್ಥೆಗಳು ನಮ್ಮನ್ನು ಕರೆದು ನೀವು ಮಾತಾಡಿ ಅಥವಾ ಚಿತ್ರಕಲಾ ಪ್ರದರ್ಶನ ಮಾಡಿ, ಫೋಟೋ ಪ್ರದರ್ಶನ ಮಾಡಿ ಅಂದರೆ ಅದಕ್ಕಿಂತ ಹೆಚ್ಚು ಸರ್ಟಿಫಿಕೇಟ್ ಏನೂ ಇಲ್ಲ. ನನಗಿದು ದೊಡ್ಡ ಸರ್ಟಿಫಿಕೇಟ್ ಮತ್ತು ಪ್ರಶಸ್ತಿ ಅಂತ ಭಾವಿಸ್ಕೊಂಡಿದ್ದೀನಿ. ಸುಮಾರು 1300 ಪ್ರಭೇದಗಳಲ್ಲೇ ಜಾತಿ ಇದೆ. ಇಷ್ಟು ಹಕ್ಕಿಗಳು ಪ್ರಭೇದಗಳಲ್ಲಿ ಜಾತಿಗಳಿದೆ, ಆ ಜಾತಿಗಳು ಎಷ್ಟು ಪಕ್ಷಿಗಳಿಗಂತ ಅಸಂಖ್ಯ ಆಗ್ತಾ ಇರೋದು. ಎಲ್ಲ ಪಕ್ಷಿಗಳು ರೈತ ಮಿತ್ರ ಪಕ್ಷಿಗಳು, ಎಲ್ಲೋ ಯು ನೇಮ್ ಎನಿಥಿಂಗ್, ನೀನು ಕಾಗೆ ಹೇಳಿ ಅಥವಾ ಆರ್ನ್ ಬಿಲ್ ಹೇಳಿ, ಒಂದು 100 ಹೆಸರು ಹೇಳಿ, ಎಲ್ಲವೂ ನಮ್ಮ ಮಿತ್ರರು. ನಮ್ಮ ಉದ್ದೇಶ ಏನಂದರೆ, ನಾನು ನಮ್ಮ ಬಂಧು ಒಬ್ಬರು 60 ವಯಸ್ಸಲ್ಲಿ ತೀರ್ಕೊಂಡ್ರು. ಒಂದು ವಾರ ಹಿಂದೆ ಭೇಟಿಯಾಗಿದ್ದೆ ಅವರನ್ನು. ಅವರು ನನ್ನನ್ನು ಹತ್ತಿರ ಕೂರಿಸ್ಕೊಂಡು ಒಂದೇ ಮಾತು ಹೇಳಿದ್ರು, ಶಿವ ನನಗೆ 60 ವಯಸ್ಸಿಗೆ ಪಕ್ಷಿ ಪ್ರೀತಿ ಹೇಳಿಕೊಟ್ಟಿಯ, 59 ವರ್ಷ ಜೀವನದಲ್ಲಿ ಕಳ್ಕೊಂಡೆ ಅಂತ. ಅಂದರೆ ನಮ್ಮ ಪರಿಸರ ಪಕ್ಷಿ ಪ್ರೇಮವನ್ನು ನಾವು ಸುಮಾರು 59 ವರ್ಷ ಕಳ್ಕೊಂಡೆ ಅಂತ 60 ವರ್ಷದ ಒಂದು ಹಿಂಸೆ ಹೇಳ್ಕೊಳ್ತೀವಿ. ಇಲ್ಲಿ ನಾವು ಕಲೆ, ಸಾಹಿತ್ಯ, ಇನ್ನು ಲೇಖಕರ ಕವನಗಳನ್ನು ಓದೋದು, ಕತೆಗಳನ್ನು ಓದೋದು, ಹೀಗೆ ಸಾಂಸ್ಕೃತಿಕವಾದ ಬೇರೆ ಬೇರೆ ಚಟುವಟಿಕೆಗಳನ್ನು ಇಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ. ನಮ್ಮ ಜೊತೆ ಒಂದು ಬಳಗ ಇದೆ, ಗೆಳೆಯರದ್ದು. ನಮ್ಮ ರಂಗ ತಂಡದಲ್ಲಿದ್ದಾರೆ ಎಲ್ಲರೂ ನಮ್ಮ ಬಳಗದವರು. ಒಂದಷ್ಟು ಜನ ಬಂದು ನನಗೆ ಸಪೋರ್ಟಿವ್ ಆಗಿ ಹೋ ಇದನ್ನು ಮಾಡುವ ಅಂತ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿಕೊಳ್ತಾರೆ. ಅದು ಒಂದು ನನಗೆ ತುಂಬ ಸಹಕಾರಿಯಾಗಿರೋದು. ಮತ್ತು ನಮ್ಮ ಉದ್ದೇಶ ಏನಂದರೆ, ನಮ್ಮ ಹೊಸ ಜನ್ರೇಷನ್, ಈಗಿನ ಹುಡುಗರು ಮಕ್ಕಳು ಬೆಳೆದು ಬೆಳೀತಾ ಇದ್ದ ಹಾಗೆ ಈ ಪರಿಸರದ ಮೇಲಿನ ಪ್ರೀತಿಗಳು, ಅವರಿಗೆ ಗಿಡ ಮರವನ್ನು ಪ್ರೀತಿಸುವುದು, ಮಳೆಯನ್ನು ಆನಂದಿಸುವುದು, ಪ್ರಕೃತಿಯನ್ನು ಪ್ರೀತಿಸುವುದನ್ನು ಕಲಿಬೇಕು ಅಂತ ಹೇಳೋದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ನಾವು ಬೇರೆ 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 ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಹೆಚ್ಚಾಗಿ ಪೋಷಕರು ಇದರ ಕಡೆ ಹೆಚ್ಚು ಗಮನ ಹರಿಸಿ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋದು ನಮ್ಮ ತುಂಬ ಒಂದು ಪ್ರೀತಿಯ ಕರೆ ಅಥವಾ ಆಕಾಂಕ್ಷೆ. ಆದ ಕಾರಣ ನಾವು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಕೊಳ್ತಾ ಇರೋದು. ಇವತ್ತು ಈಗ ಶಿವಸುಬ್ರಹ್ಮಣ್ಯ ಅವರ ಪಕ್ಷಿಗಳ ಫೋಟೋಗ್ರಾಫಿ ಎಕ್ಸಿಬಿಷನ್ ಮಾಡ್ತಾ ಇದ್ದೇವೆ. ತುಂಬ ಅದ್ಭುತವಾದ ಫೋಟೋಗ್ರಾಫಿ ಇದೆ ಇದರಲ್ಲಿ. ಇದನ್ನು ನೀವು ಪೇರೆಂಟ್ಸ್ ಮಕ್ಕಳಿಗೆ ಕರ್ಕೊಂಡು ಬಂದು ತೋರಿಸಿದರೆ ನಮ್ಮ ಸುತ್ತಮುತ್ತಲೇ ಇಷ್ಟೊಂದು ವಿವಿಧ ಜಾತಿಯ ಪಕ್ಷಿಗಳಿವೆ ಅನ್ನೋದನ್ನು ಅವರು ತಿಳಿಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೀವನ ಚರಿತ್ರೆಯನ್ನು ಮತ್ತೆ ತಿಳಿಬೋದು, ಅದರ ಒಳಕ್ಕೆ ಹೋಗ್ಬೋದು. ಹೀಗೆ ಇನ್ನೊಬ್ಬ ಯಾರೋ ಕೀಟದ ಬಗ್ಗೆ ಪ್ರೋಗ್ರಾಮ್ ಮಾಡ್ಬೋದು. ನಮ್ಮ ಸುತ್ತಮುತ್ತ ಇರುವ ಜೀವಿಗಳನ್ನು ಗಮನಿಸುವುದೇ ಒಂದು ದೊಡ್ಡ ಕೆಲಸ. ಅದನ್ನು ಮಕ್ಕಳು ಮಾಡಬೇಕು. ಆ ಮೂಲಕ ನಮ್ಮ ಜಗತ್ತನ್ನು ಉಳಿಸಿಕೊಳ್ಬೇಕು, ಪರಿಸರವನ್ನು ಪ್ರೀತಿಸಬೇಕು. ಇದು ಮಕ್ಕಳಿಂದ ಆರಂಭ ಆಗಲಿ ಅಂತ ಹೇಳೋದು ನಮ್ಮ ಮುಖ್ಯ ಉದ್ದೇಶ. ಪುತ್ತೂರಿನ ಸೌಗಂಧಿಕದಲ್ಲಿ ನನ್ನ ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ. ಸುಮಾರು 40 ಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ. ಸೀಮಿತ ಜಾಗ ಇರೋದರಿಂದ 40 ಚಿತ್ರಗಳು, ನನ್ನ ಹಕ್ಕಿಗಳ ಚಿತ್ರಗಳು ಪ್ರದರ್ಶನ ಆಗ್ತಾಯಿದೆ.
ಇದರ ಮೂಲ ಉದ್ದೇಶ ಯಾವುದೇ ನನ್ನ ವಾಣಿಜ್ಯ ಉದ್ದೇಶ ಇಲ್ಲ ಇದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದ ಪಟ್ಟಣ ಮತ್ತು ಹೋಬಳಿ ತಾಲೂಕು ಹೋಬಳಿ ಗ್ರಾಮೀಣ ಭಾಗದ ಯುವಕರಿಗೆ ಮತ್ತು ಕೃಷಿಕರಿಗೆ ಪರಿಸರ ಮತ್ತು ಹಕ್ಕಿ ಆಸಕ್ತಿ ಮೂಡಿಸುವ ಏಕೈಕ ಉದ್ದೇಶದಿಂದ ನಾವು ಈ ಪ್ರದರ್ಶನವನ್ನು ಏರ್ಪಡಿಸಿದ್ದೆ ನಾನು ಭಾರತದಾದ್ಯಂತ ಈಶಾನ್ಯ ರಾಜ್ಯಗಳು ಮತ್ತು ಕಾಶ್ಮೀರ ಆಜುಬಾಜಿನ ಸುತ್ತಲಿನ ರಾಜ್ಯಗಳನ್ನು ಬಿಟ್ಟು ಬಹುತೇಕ ಹಲವು ಕಡೆ ಪ್ರವಾಸ ಮಾಡಿ ತೆಗೆದ ಚಿತ್ರಗಳು ಇದರಲ್ಲಿದೆ ಹಕ್ಕಿಗಳ ಒಂದು ಕಮ್ಯುನಿಕೇಷನ್ ಇದೆ ನಾನು ಮತ್ತು ಹಕ್ಕಿಗಳ ಜೊತೆ ಒಂದು ಕಮ್ಯುನಿಕೇಷನ್ ಮಾಡ್ತೀನಿ ಕಮ್ಯುನಿಕೇಷನ್ ಅಂದರೆ ಮಾತಾಡೋದಲ್ಲ ಹಕ್ಕಿಗಳ ಜೊತೆ ಒಂದು ಸಂವಹನ ಅಂದರೆ ಗಂಟೆಗಟ್ಟಲೆ ದಿನಗಟ್ಟಲೆ ಕಾಯಬೇಕು ತಾಳ್ಮೆಯಿಂದ ಫೋಟೋಗ್ರಫಿ ಮಾಡಬೇಕು ಹಕ್ಕಿಗೆ ಫೋಟೋಗ್ರಫಿ ಅಂದರೆ ಕ್ಯಾಮರಾ ಹಿಡಿದು ತಿರುಗಾಡಿದ್ರೆ ಹಕ್ಕಿ ಫೋಟೋಗ್ರಫಿ ಆಗಲ್ಲ ಅದಕ್ಕೆ ಪೂರ್ವ ತಯಾರಿ ತುಂಬ ಇರಬೇಕಾಗತ್ತೆ ಆ ತಯಾರಿಯನ್ನು ಎಲ್ಲ ನಡೆಸ್ಕೊಂಡು ಹಕ್ಕಿ ಪಕ್ಷಿ ಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ತೆಗೆದ ಚಿತ್ರಗಳು ಇಲ್ಲಿವೆ ನನ್ನ ಬಹುತೇಕ ಚಿತ್ರಗಳು ಯಾವುದೂ ಕೂಡ ಪಕ್ಷಿ ಸಂಕುಲಕ್ಕೆ ತೊಂದರೆ ಆಗದಂತೆ ತೆಗೆದ ಚಿತ್ರಗಳು ಇಲ್ಲಿವೆ ಹಕ್ಕಿ ಪ್ರೀತಿ ಜನಗಳಲ್ಲಿ ಹೆಚ್ಚಲಿ ಪಾರಿವಾಳ ನಮಗೆ ಹಿಕ್ಕೆ ಹಾಕಿ ಓಡುತ್ತೆ ಅದೊಂದು ಬಿಟ್ಟು ದೇಶದಲ್ಲಿ ಎಲ್ಲ ಹಕ್ಕಿಗಳು ನಮ್ಮ ರೈತ ಮಿತ್ರರು ನಮಗೆ ಹಕ್ಕಿಗಳು ನಮ್ಮ ಸ್ನೇಹಿತರು ನಮ್ಮ ಮಿತ್ರರು ಪರಿಸರವನ್ನು ಕಾಪಾಡುತ್ತೆ ಹಕ್ಕಿ ಹಿಕ್ಕೆ ಹಾಕಿ ಗಿಡ ಹುಟ್ಟುತ್ತಲ್ಲ ಅದೇ ನಮ್ಮ ಸಮೃದ್ಧ ಕಾಡು ಬೆಳೆಯುತ್ತೆ ಎಷ್ಟೋ ಸಲ ನಾವು ಅದನ್ನು ಎಚ್ಚರ ವಹಿಸಬೇಕು ಪಕ್ಷಿ ಸಂಕುಲವನ್ನು ಕಾಪಾಡಬೇಕು ಈ ಸಂದೇಶದ ಈ ಆಶಯದ ಮೂಲ ಉದ್ದೇಶದೊಂದಿಗೆ ಈ ಪ್ರದರ್ಶನ ಏರ್ಪಡಾಗಿದೆ ವಿದ್ಯಾರ್ಥಿಗಳು ಮತ್ತು ಯುವಕರು ಬಂದರೆ ಈ ಪ್ರದರ್ಶನ ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ ನಮಸ್ಕಾರ ಬಾಡಿ ಎಲ್ಲ ಒಂದೇ ರೀತಿ ನೋಡಲಿಕ್ಕೆ ಒಂದೇ ರೀತಿ ಭಾರತದಲ್ಲಿ ಇದು ನಿಮ್ಮ ತೋಟದಲ್ಲಿ ತೆಗೆದ ಫೋಟೋ ಮತ್ತೆ 15 ದಿವಸ ಪುನಃಕಟ್ಟು ಇನ್ನೊಂದು ಹೆಣ್ಣನ್ನು ಕರೆಯಿರಿ ಹೆಣ್ಣು ಹಾಕಿ ಅದು ಹೆಣ್ಣು ಎಲ್ಲ ಟೆಸ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಇನ್ನೂ ಹಿಡಿಯುತ್ತೆ ಇದು ಸಂತಾನ ಜೀವನಕ್ಕೆ ಇಲ್ಲಿ ಇಲ್ಲಿವರೆಗೆ ಬರುತ್ತೆ ಇಲ್ಲಿಂದ ಹಾರು ಹೋಗಿ ಇನ್ನೊಂದು ಡೋರ್ ಇದು ಕ್ಯೂಟ್ ಬರ್ಡ್ ನಮ್ಮ ತೋಟದಲ್ಲಿ ದಾಸವಾಳ ಇದು ನಮ್ಮ ತೋಟದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಹೊರ್ತಾಂಡು ಒಣಸು ಕೋಯಿ ಅಂತ ಹೇಳ್ತಾರೆ ಕೆಲಸದವರು ಕಮ್ಯುನಿಕೇಷನ್ ಅದು ಒಂದು ಹಕ್ಕಿ ಇನ್ನೊಂದು ಹಕ್ಕಿ ಕಮ್ಯುನಿಕೇಷನ್ ಮಾಡೋದು ಅಷ್ಟೇ ಅದೇನು ಟೈಮ್ ಇದು ಒಂದು ಹಕ್ಕಿ ಮಿಸ್ ಆಯ್ತು ಇದ್ರಲ್ಲಿ ನನಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತುಂಬ ಹತ್ತಿತ್ತು ಕಿಚ್ ಮಾಡೋ ಒಂದು ಆರೋಗ್ಯ ಕಿಸ್ ಹೀಗೆ ಟಚ್ ಮಾಡಿ ಕೊಡೋದು ಪುನಃ ಟಚ್ ಮಾಡಿ ಕೊಡೋದು ಹಾಗೆ ಮೂವಿಂಗ್ ಮಾಡ್ತಾ ಆಹಾರ ತಿನ್ನ ಹೌದು ಇದು ನಂದಿ ಬೆಟ್ಟದಲ್ಲಿ ತೆಗೆಯಿತು ಇದು ಈ ಇದನ್ನು ಉಳಿಸ್ಕೊಳ್ಳಿ ಅಂತ ಅಲ್ಲ ಆಫೀಸರಿಗೆ ನೆಕ್ಸ್ಟ್ ಡೇ ಹೋದ್ರೆ ಇದನ್ನು ಕಡಿದಿದ್ದಾರೆ ಅಂದರೆ ಶಿವಣ್ಣ ತೆಗೆದಂತಹ ಫೋಟೋದ ಪ್ರದರ್ಶನ ಇದೆ ಅಂತೇಳಿ ನೋಡಿ ನಾನು ಇಲ್ಲಿಗೆ ಬಂದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ಇಷ್ಟರ ತನಕ ನೋಡಿರೋದಂತಹ ಹಕ್ಕಿಗಳ ಫೋಟೋಗಳನ್ನು ಅವರು ತೆಗೆದಿದ್ದಾರೆ. ಸೊ ತುಂಬ ಮಂದಿ ಮಕ್ಕಳು ಇದನ್ನು ಇಲ್ಲಿಗೆ ಬಂದು ಇದನ್ನು ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.